ಬಿ ಜೆ ಪಿ ಹೈಕಮಾಂಡ್ ನಾಯಕರು ರೂಪಿಸಿದ ಬಾರಿ ರಣತಂತ್ರಕ್ಕೆ ಕಾಂಗ್ರೆಸ್ ಕೋಟೆಯಲ್ಲಿ ಕಂಪನ ಶುರುವಾಗಿದೆ ಹಳೆ ಮೈಸೂರು ಭಾಗವನ್ನು ಗಂಭೀರವಾಗಿ ಪರಿಗಣಿಸಿದ್ದರಿಂದ ಕಾಂಗ್ರೆಸ್ ನಾಯಕರಿಗೆ ನಿದ್ದೆ ಬರ್ತಿಲ್ಲ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರನ್ನು ಹೇಗಾದರೂ ಮಾಡಿ ಸೋಲಿಸಲೇಬೇಕು ಅಂತ ತೊಟ್ಟಿದೆ ಬಿ ಜೆ ಪಿ ಹೀಗಾಗಿ ಜೆ ಬಿಜೆಪಿ ವಿ ಸೋಮಣ್ಣ ಅವರನ್ನು ಕಾಣಕ್ಕಿಳಿಸಿದೆ ಈ ಮೂಲಕ ಗೆಲುವಿನ ಕನಸು ಕಾಣುತ್ತಿದ್ದ ಸಿದ್ದರಾಮಯ್ಯಗೆ ಬಿಜೆಪಿ ಹೈಕಮಾಂಡ್ ಟಾಕ್ಕರ್ ನೀಡಿದೆ ಸಿದ್ದು ವಿರುದ್ಧ ಸೋಮಣ್ಣಗೆ ಗೆಲುವು ಹೇಳಿಕೊಳ್ಳುವಷ್ಟು ಸುಲಭವಲ್ಲ ಆದರೂ ರಾಜಾವುಲಿ ಯಡಿಯೂರಪ್ಪ ಬಿವೈ ವಿಜಯೇಂದ್ರ ಪ್ರಚಾರ ಕಾರ್ಯಕ್ಕೆ ಇಳಿದಾಗ ಮಾತ್ರ ವರ್ಣ ಕ್ಷೇತ್ರದ ಚಿತ್ರಣ ಬದಲಾಗುವುದಂತೂ ಸಾಧ್ಯ ವರ್ಣದಲ್ಲಿ ವಿಜಯೇಂದ್ರ ವರ್ಚಸ್ಸು ಇದೆ ಹಾಗೆ ವಿಜಯೇಂದ್ರ ಹಾಗೂ ಸೋಮಣ್ಣ ಬೆಂಬಲಿಗರು ಯಾವ ತರಹ ಪ್ರತಿಕ್ರಿಯಿಸುತ್ತಾರೆ ಎಂಬುದು ಕೂಡ ಇಲ್ಲಿ ವಿಶೇಷ ಲಿಂಗಾಯತ ಸಮುದಾಯ ವರ್ಣದಲ್ಲಿ ನಿರ್ಣಾಯಕವಾಗಿದ್ದರೂ ಕೂಡ ಸುತ್ತೂರು ಮಠದ ಆಶೀರ್ವಾದ ಬೇಕಾಗುತ್ತದೆ ಸಿದ್ದರಾಮಯ್ಯ ಸ್ಥಳೀಯರೇ ಆಗಿದ್ದರಿಂದ ಹಠದ ಬೆಂಬಲ ಯಾವ ಕಡೆ ಎಂಬುದು ಇನ್ನೂ ಗೊತ್ತಾಗಿಲ್ಲ ಮತ್ತೊಂದೆಡೆ ಕನಕಪುರದ ಬಂಡೆ ಉರುಳಿಸಲು ಬಿಜೆಪಿ ಡೈನಾಮೆಟ್ ಇಟ್ಟಿದೆ ಕೆ ಶಿವಕುಮಾರ್ ವಿರುದ್ಧ ಸಚಿವ ಆ ರೋಷಕರನ್ನು ಕಣಕ್ಕಿಳಿಸಿದೆ ಬಿಜೆಪಿ ಚಕ್ಮೆಟ್ಗೆ ಎದರಿಕೊಂಡಿರುವ ಡಿಕೆಶಿ ಚಿಂತೆಗೊಳಗಾಗಿದ್ದಾರೆ ಹಳೆ ಮೈಸೂರು ಭಾಗದಲ್ಲಿ ಡಬಲ್ ಇಂಜಿನ್ ಸರ್ಕಾರ ಕೈಗೊಂಡಿರುವ ಅಭಿವೃದ್ಧಿ ಕಾರ್ಯಗಳಿಂದ ಜನರ ಮನೋಭಾವದಲ್ಲಿ ಬದಲಾವಣೆಯಾಗಿದೆ ಒಟ್ಟಾರೆ ಬಿ ಜೆ ಪಿ ಹೈಕಮಾಂಡ್ ತೆಗೆದುಕೊಂಡ ಒಂದು ಕಡಕ್ ನಿರ್ಧಾರದಿಂದ ಕಾಂಗ್ರೆಸ್ ಕೋಟೆಯಲ್ಲಿ ಕಾಂಪನ ಉಂಟಾಗಿದೆ